ಇತ್ತು. ಇವತ್ತು ಫಸ್ಟ್ ಟೀಸರ್ ರಿಲೀಸ್ ಮಾಡಿದೀವಿ, ನೋಡಿದೀರಾ? ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಿಲ್ ಪಸಂದ್ ತಿಂದಾಗ ಎಷ್ಟು ಟೇಸ್ಟ್ ಇರುತ್ತೋ ಅದೇ ಥರ ನಮ್ಮ ಸಿನಿಮಾ ಕೂಡ ಹಾಗೆ ಇದೆ. ಇಡೀ ಸಿನಿಮಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಮೊದಲಿಗೆ ಈ ಸಿನಿಮಾ ಶುರುವಾಗ ಕಾರಣ ಮೇನ್ ನನಗೆ ಸುಮಂತ್ ಅವರು. ಫಸ್ಟ್ ಟೈಮ್ ನಾನು ಕತೆ ಮಾಡಿ ಹೇಳಿದಾಗ ಸುಮಂತ್ ಸರ್ ಫಸ್ಟ್ ಟೈಮ್ ಕೇಳಿದಾಗಲೇ ಅವ್ರು ಒಪ್ಕೊಂಡು ಈ ಸಿನಿಮಾ ಒಪ್ಕೊಂಡ್ರು. ಹಾಗೆ ಇದಕ್ಕೆ ಮೂಲ ಕಾರಣ ಹರೀಶ್ ದೇವಿತಂದ್ರೆ ಈಗ ನಮ್ಮ ಜೊತೆ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಇಡೀ ಸಿನಿಮಾಗೆ ಅವರು ಕೋ ಡೈರೆಕ್ಟರ್ ಆಗಿ ಈ ಸಿನಿಮಾದ ಮಾರ್ಕೆಟಿಂಗ್ ಎದ್ದಾಗಿ ಇಡೀ ಸಿನಿಮಾನ ನಮ್ಮ ಜೊತೆ ಇದ್ದಾರೆ. ದಿಲ್ ಪಸಂದ್ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಕೃಷ್ಣ ಸರ್ ನನ್ನ ಸಿನಿಮಾ ಏನು ಫಸ್ಟ್ ಟೈಮ್ ಕತೆ ಕೇಳಿ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಈ ಜರ್ನಿಲಿ ಒಂದು ಒಳ್ಳೆ ಜರ್ನಿಲಿ ನನಗೆ ಸಾಥ್ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಕೃಷ್ಣ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಇಬ್ಬರು ಹೀರೋಯಿನ್ಸ್ ನಿಶ್ವಿಕಾ ಅಂಡ್ ಮೇಘಾ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಸಿನಿಮಾದಲ್ಲಿ ಇವ್ರ ಕ್ಯಾರೆಕ್ಟರ್ಗಳು ಹೇಳಬೇಕು ಅಂತಂದ್ರೆ ಕೃಷ್ಣ ಸರ್ ಕ್ಯಾರೆಕ್ಟರ್ ಇನ್ನೋಸೆಂಟು, ಇವ್ ನಿಶ್ವಿಕಾ ವೈಲೆಂಟು, ಅವರು ಸೈಲೆಂಟು. ಇಡೀ ಸಿನಿಮಾ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ, ಕೊನೆಗೆ ಮೂರು ಉಲ್ಟಾ ಆಗ್ತಾ ಇರುತ್ತೆ. ಆ ಥರದೊಂದು ಕ್ಯಾರೆಕ್ಟರೈಸೇಷನ್ ನನ್ನ ಸಿನಿಮಾದಲ್ಲಿದೆ. ಜೊತೆಗೆ ನೀವೇನು ನೋಡಿದಿರಾ ಟೀಸರು ಫನ್ನಿ ಆಗಿದೆ ಈ ಥರ ಅನಿಸ್ತಾ ಇದೆ. ನೆಕ್ಸ್ಟು ನಮ್ಮದು ಟ್ರೈಲರ್ ಇರ್ಬೋದು ಸಿನಿಮಾ ಇರ್ಬೋದು ಅದು ಬೇರೆ ಥರನೇ ಇರದೆ. ಫ್ಯಾಮಿಲಿ ಏನು ರಂಗಾಯಣ ರಘು ಇದ್ದಾರೆ, ನಮ್ಮ ತಬಲಾ ನಾಣಿಯವರು ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ಗಿರಿ ಇದ್ದಾರೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ರಂಗಾಯಣ ರಘು ಅವರು ತಬಲಾ ನಾಣಿಯವ್ರದ್ದು ಒಂದು ಜುಗಲ್ ಬಂದಿ ಇದ್ರೆ ಅಪ್ಪ ಮಗ ಸೆಂಟಿಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಸಿನಿಮಾ ಶೂಟಿಂಗ್ ಮಾಡುವಾಗಲೇ ಅಷ್ಟು ಫೀಲ್ ಆಗ್ತಾ ಇತ್ತು ಕೆಲವು ಸೀನ್ಗಳು. ರಂಗಾಯಣ ರಘು ಸರ್ ಕೃಷ್ಣ ಸರ್ ಕಾಂಬಿನೇಷನ್ ಇರ್ಬೋದು, ಅಮ್ಮ ಮಗ ಸಿನಿಮಾ ಇರ್ಬೋದು, ಎಲ್ಲ ಸೀನ್ಗಳು ಅಷ್ಟು ಫೀಲ್ ಆಗ್ತಾ ಇತ್ತು. ಜೊತೆಗೆ ನಿಶ್ವಿಕಾ ಅವರು ಕೂಡ ಇದರಲ್ಲಿ ತುಂಬ ಶೇಡ್ಸ್ ಇದೆ ಅವ್ರ ಕ್ಯಾರೆಕ್ಟರಲ್ಲಿ. ಅಳ್ತಾರೆ, ನಗ್ತಾರೆ, ನಗಿಸ್ತಾರೆ, ವೈಲೆಂಟ್ ಆಗ್ತಾರೆ, ತುಂಬ ನವರಸಗಳು ನಿಶ್ವಿಕಾ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಟೀಮು. ಹಾಗೆ ನಿಶ್ವಿಕಾ ಇವರು ಮೇಘಾ ಶೆಟ್ಟಿ ಅವ್ರ ಇನ್ನೋಸೆಂಟ್ ಕ್ಯಾರೆಕ್ಟ್ರು ನೀವು ಅಲ್ಲಿ ನೋಡಿದಾಗಲೇ ಗೊತ್ತಾಯ್ತು. ಫಸ್ಟ್ ಇನ್ನೋಸೆಂಟು, ಆಮೇಲೆ ವೈಲೆಂಟು ಎಲ್ಲ ಇದೆ. ಟೋಟಲಿ ಮಿಕ್ಸ್ಚರ್ ಆಫ್ ದಿಲ್ ಪಸಂದ್ ಏನು ಡ್ರೈ ಫ್ರೂಟ್ಸ್ ಇಡೀ ಸಿನಿಮಾದಲ್ಲಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಸಿನಿಮಾದ ಮೇಲೆ. ಹಾಗೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಅರ್ಜುನ್ ಜನ್ಯ ಸರ್ ನಾಲ್ಕು ಸಾಂಗ್ನ ಅತ್ಯುತ್ತಮವಾದ ಸಾಂಗ್ಸ್ನ ಮಾಡಿಕೊಟ್ರು. ನಿಜವಾಗ್ಲೂ ಆ ಸಾಂಗ್ಸ್ ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಶೇಖರ್ ಚಂದ್ರ ಅವರು ಫೋಟೋಗ್ರಫಿ ನೋಡಿದ್ರಿ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಅವರು ಕೂಡ ನಮ್ಮ ಧೈರ್ಯಂ ಸಿನಿಮಾ ಮಾಡಿದರು, ಈ ಸಿನಿಮಾದಲ್ಲಿ ಸಾಥ್ ಕೊಟ್ರು. ಜೊತೆಗೆ ಎಡಿಟರ್ ಕೆ ಎಂ ಪ್ರಕಾಶ್ ಎಡಿಟಿಂಗ್ ಮಾಡಿದ್ದಾರೆ. ಜೊತೆಗೆ ಲಿರಿಕ್ ಕವಿರಾಜು, ಚೇತನ್ನು, ಚೇತನ್ ಕುಮಾರ್ ಬಹದ್ದೂರು ಅವ್ರು ಬರೆದಿದ್ದಾರೆ. ಜೊತೆಗೆ ಫೈಟ್ಸು ವಿನೋದ್ ಮತ್ತು ಡ್ಯಾನಿ ಮಾಸ್ಟರ್ ಮಾಡಿದ್ರು, ಮುರಳಿ ಮಾಸ್ಟರ್ ಮಾಡಿದ್ರು. ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ವಿಶೇಷ, ನನ್ನ ಡೈರೆಕ್ಷನ್ ಟೀಮ್ ಚೇತನ್ ಪಡ್ಕೋಣೆ ಅಂತೇಳಿ ಹರೀಶ್ ಸರ್ ಚೇತನ್ನು ಇವಳಗ ಚೇತನ್ ಪಡ್ಕೋಣೆ ಅಂತೇಳಿ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಡೈಲಾಗ್ ಶೇರ್ ಮಾಡಿದ್ದಾನೆ, ಚೆನ್ನಾಗಿ ಬರೀದಿದ್ದಾನೆ. ಇವನ್ ಹರೀಶ್ ಸರ್ ಕೂಡ ನನ್ನ ಟೀಮ್ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇಡೀ ಸಿನಿಮಾ ಏನು ಕಾತುರದಿಂದ ಕಾಯ್ತಾ ಇದ್ದೀರಾ, ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಎಮೋಷ್ನಲಿ ಕೂಡ ಅಷ್ಟೇ ಕಟ್ಕೊಟ್ಟಿದ್ದೀವಿ, ಅಚ್ಚುಕಟ್ಟಾಗಿದೆ ಸಿನಿಮಾ. ಇಡೀ ಸಿನಿಮಾ 2 hours 30 minutes ಅಲ್ಲಿ 2 hours ಕಾಮಿಡಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಇನ್ 30 minutes ಎಮೋಷನ್ ಇರುತ್ತೆ, ಅಪ್ಪ ಅಮ್ಮನ ವ್ಯಾಲ್ಯೂಸ್ ಇರುತ್ತೆ, ಮಕ್ಕಳಂದ್ರೆ ಹೆಂಗಿರ್ಬೇಕು ಅಂತ ಇರುತ್ತೆ, ಈಗಿನ ಲೈಫ್ ಸ್ಟೈಲ್ ಹೆಂಗಿದೆ, ಈಗ ಜನರೇಷನ್ ಹೆಂಗಿದೆ, ಇದನ್ನೆಲ್ಲ ಅತ್ಯುತ್ತಮವಾಗಿ ನಾನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ದಯವಿಟ್ಟು ಎಲ್ಲರೂ ನೋಡಿ, ನೀವೆಲ್ಲರೂ ನಿಮ್ಮ ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಅದೇ ಸಿನಿಮಾ ನೋಡಿ ಸರ್, ಕೆಲವೆಲ್ಲ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಕೆಲವು ಇನ್ಸಿಡೆಂಟ್ಗಳು ಗೊತ್ತು ಗೊತ್ತಿಲ್ಲದೆ ನಡೀತಾ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸಿಂಗ್ ಆಗ್ತವೆ. ಆ ಥರ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲೇ ನಡೆದಿತ್ತು ಆ ಥರ ಒಂದು ಇನ್ಸಿಡೆಂಟ್. ನಿಮ್ಗೆ ನೋಡಿ ಈಗೆಲ್ಲ ಮದುವೆ ಫಿಕ್ಸ್ ಆದ್ರೆ ಪ್ರಿಯ ಬಂದೇ ಹೋಗ್ತಾರೆ. ಬ್ಯಾಚುಲರ್ ಪಾರ್ಟಿ, ವೀಕೆಂಡ್ ಪಾರ್ಟಿಗಳು ಅಲ್ಲ ನೀವು ಹೇಳಿದ್ರಲ್ಲ, ಅದಕ್ಕೆ ಸಮಂಜಸ. ಹೌದು ಸರ್, ಅದು ಒಂದು ಏನೋ ಹೊಸ ತರ ಇರುತ್ತೆ ಅಂತ ಅದನ್ನ ಮ್ಯಾಚ್ ಮಾಡಿ.